ಇದೆಲ್ಲ ನಮಗೂ ಯಾವಾಗ ಈ ಫೋಕಸ್ ಕೋರ್ಸ್ ಮಾಡ್ತಾ ಮಾಡ್ತಾ ತಿಳಿದು ಬಂತು. ಗೊತ್ತಾಯ್ತಾ, ಯಾವಾಗ ನಾವು ಈ ಫೋಕಸ್ ಕೋರ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ, ಎಷ್ಟೋ ವಿದ್ಯಾರ್ಥಿಗಳದ್ದು ಮಾಡ್ತಾ ಇದ್ರೆ, ಎಷ್ಟೋ ಜನ ಲೈಕ್ ಎಲ್ಲ ಏಜ್ ಗ್ರೂಪ್ನವ್ರು ಮಾಡ್ತಾ ಇದ್ದಾರೆ, ಆವಾಗ ವಿ ಅಂಡರ್ಸ್ಟೂಡ್ ಓಕೆ ಇದು ಭಾಳ ಜನಕ್ಕೆ ನಮ್ಗೆ ಗೊತ್ತೇ ಇಲ್ಲ ಅಂಥೇಳಿ. ಬಟ್ ಅದೀಗ ಫೋಕಸ್ ಮಾಡಿದವ್ರಿಗೆ ಒಂದು ಅರ್ಥ ಆಗಿದೆ, ಏನು ಬ್ರೈನು ಏನು ಮೈಂಡು ಇದೆಲ್ಲ ಅಂಥೇಳಿ. ತಮಗೂ ಆಸಕ್ತಿ ಇದ್ದರೆ ಮಾಡಿ ಅದನ್ನ. ಬಟ್ ಇದ್ರ ಉದ್ದೇಶ ಅದು ಇಲ್ಲ. ಬಟ್ ನಾನು ಏನು ಹೇಳ್ತಾ ಇದ್ದೇನೆ, ಸಿನ್ಸ್ ವಿ ಡೋಂಟ್ ನೋ ದ ಡೈಮೆನ್ಷನ್ಸ್ ಆಫ್ ದ ಮೈಂಡ್ ಅಟ್ ದ ಸೇಮ್ ಟೈಮ್ ವಿ ಡೋಂಟ್ ನೋ ಹೌ ಟು ಮೇಕ್ ಎ ಚಾಯ್ಸ್, ಹೆಂಗೆ ಚಾಯ್ಸ್ ಮಾಡ್ಬೇಕಂತ ಗೊತ್ತಿಲ್ಲ, ಅದಕ್ಕೆ ವಿ ಡೂ ಲಾಡ್ ಆಫ್ ಮಿಸ್ಟೇಕ್ಸ್. ಗೊತ್ತಾಯ್ತಾ? ಸೊ ಲೈಫ್ ಡಿಪೆಂಡ್ಸ್ ಆನ್ ಚಾಯ್ಸಸ್. ನೋಡಿ, ಮುಂಜಾನೆ ನೀವು ಇವತ್ತು ಯಾವ ಶರ್ಟ್ ಹಾಕ್ಕೊಳ್ಳಿ ಪ್ಯಾಂಟ್ ಹಾಕ್ಕೊಳ್ಳಿ ಅದು ಚಾಯ್ಸು, ಎದ್ದ ತಕ್ಷಣ ಏನು ಮಾಡಲಿ ಅನ್ನೋದೊಂದು ಚಾಯ್ಸ್ ಐತಿ. ಸುಮ್ಮನೆ ಫ್ರೆಂಡ್ಸ್ ಜೊತೆ ಹೋಗಿ ಕೂತ್ಕೊಳ್ಳೋ, ಇಲ್ಲ ಅಲ್ಲಿ ಹೋಗಿ ಕ್ಲಾಸ್ ಅಟೆಂಡ್ ಆಗಲೋ, ಇಲ್ಲ ನಾನು ಲೈಬ್ರರಿಗೆ ಹೋಗಿ ಕೂತ್ಕೊಳ್ಳೋ, ಇಲ್ಲ ನಾನು ಒಂದು ವಿಡಿಯೋ ನೋಡ್ಕೊಂತ ಕೂತ್ಕೊಳ್ಳೋ, ಇವತ್ತು ಫಿಲ್ಮ್ ನೋಡಬೇಕು, ಬಾಲೆ ಫಿಲ್ಮ್ ನೋಡೋಕೆ ಹೋಗೋಣ ಅಂದ್ರೆ ಅಲ್ಲಿ ಮತ್ತೆ ಚಾಯ್ಸ್ ಐತಿ. ಈ ಕನ್ನಡ ಪಿಕ್ಚರ್ ನೋಡೋಣ, ಇಂಗ್ಲೀಷ್ ಪಿಕ್ಚರ್ ನೋಡೋಣ, ಅದನ್ನು ನೋಡೋಣ, ಇದನ್ನು ನೋಡೋಣ, ಮುಂದೆ ಎಲ್ಲಿ ನೋಡೋಣ. ಹೋಗಿ ಅಲ್ಲಿ ಮಲ್ಟಿಫ್ಲೆಕ್ಸಿಗೆ ಹೋದ್ರೆ 300 ರೂಪಾಯಿ ಅಲ್ಲೇ 400 ರೂಪಾಯಿ, ಅಲ್ಲೇ ಹೋಗ್ತಿಲ್ಲ, ಇಲ್ಲೇ ಬಾರೆ ತೇತಾಡಿಗೆ ಅನ್ನೋದು, ಇದು ಒಂದು ಚಾಯ್ಸು ಅದು ಒಂದು ಚಾಯ್ಸು. ಗೊತ್ತಾಯ್ತಾ? ಅಲ್ಲಿ ಥಿಯೇಟರ್ಗೆ ಹೋದ್ಮೇಲೆ ಪಾಪ್ಕಾರ್ನ್ ತಿನ್ನೋನೋ ಇದನ್ನು ತಿನ್ನೋನೋ ಚಾಯ್ಸ್. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ಸೊ ಲೈಫ್ ಇಸ್ ಫುಲ್ ಆಫ್ ಚಾಯ್ಸಸ್. ಇದನ್ನು ಬಹಳ ನೀವು ಮೈನ್ಯೂಟಾಗಿ ಹೋದರೆ, ಸ್ವಲ್ಪ ಇದರಲ್ಲಿ ಚಿಂತನೆಯಲ್ಲಿ ತೊಡಗಿದರೆ, ಪ್ರತಿ ಕ್ಷಣ ಕ್ಷಣ ನಾವು ಚಾಯ್ಸ್ ಮಾಡ್ತಾ ಇದ್ದೇವೆ. ಈಗೂ ನೋಡಿ, ಈ ವಿಡಿಯೋ ನೋಡ್ತಾ ಇದ್ದೀರಾ, ಯು ಆರ್ ಮೇಡ್ ಎ ಚಾಯ್ಸ್, ದಟ್ಸ್ ವೈ ಯು ಕಮ್ ಇನ್ ಟು ದಿಸ್. ಬಟ್ ಮೈಂಡ್ ಒಳಗಡೆ ಆಲ್ರೆಡಿ ಚಾಲು ಮಾಡುತ್ತಿ, ನಾಮೆ ಕೇಳೇನೆ, ಅದ್ರ ಬದಲು ಇದನ್ನು ನೋಡ್ಲೇನೆ, ಇದನ್ನು ಜಗ್ಯಾಡ್ತಿರ್ತೈತಿ. ನಿನ್ನ ಚಾಯ್ಸ್ ಅದು, ವಾಟ್ ಈಸ್ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಡಿಸೈಡ್ ಮಾಡು, ದೆನ್ ಟೇಕ್ ಎ ಡಿಸಿಷನ್. ಲೈಕ್ ಲೈಫ್ ಇಸ್ ಫುಲ್ ಆಫ್ ಚಾಯ್ಸಸ್ ಮೈ ಡಿಯರ್ ಫ್ರೆಂಡ್ಸ್. ಗೊತ್ತಾಯ್ತಾ? ಯಾರನ್ನೊಬ್ರು ಲೈಕ್ ಮಾಡೋದು ಡಿಸ್ಲೈಕ್ ಮಾಡೋದು ಇದೆ ಚಾಯ್ಸ್. ಓಕೆ, ಊಟ ಮಾಡಬೇಕು ಮಧ್ಯಾಹ್ನ ಹೊಟ್ಟೆ ಹಸಿದೆ ಅಂದರೆ, ಹೋಟೆಲ್ಗೆ ಹೋದ ತಕ್ಷಣ ಅವನು ಏನು ಬೇಕ್ರಿ ಅಂತ ಕೇಳ್ತಾನೆ, ಏನೇನೈತ್ರಿ ಅಂತ ಹೇಳ್ತಾವ, ಇಡ್ಲಿ ವಡ ದೋಸೆ ಅದೈತಿ ಇದೈತಿ ಪುರಿ ಐತಿ ಇದೈತಿ ಎಲ್ಲ ಹೇಳಿದ್ಕೊಳ್ಳೆ, ಮತ್ತೆ ಏನು ತೊಗೊಳ್ಳೋನ್ಲೇ ಅಂದ್ಕೊಳ್ಳೆ, ಏ ನೋಡಿ ಏನರ ತಗೋ, ಯಾಕಿದೆ ಎಲ್ಲ ದ್ವಂದ್ವ ಆಗುತ್ತೆ, ಬಿಕಾಸ್ ವಿ ಡೋಂಟ್ ನೋ ಹೌ ಟು ಮೇಕ್ ಎ ಚಾಯ್ಸ್. ಸೊ ಅದಕ್ಕೆ ಮತ್ತೆ ಏನು ಬಿಸಿ ಏನೈತಿ ಅಂದ್ಕೊಳ್ಳೆ, ಅವ್ನು ಇದ್ದಿದ್ದು ಹೇಳ್ತಾನೆ ಪುರಿ ಐತೆ ನೋಡಿ ಬಿಸಿ, ಹಾಂ ಬಿಸಿ ಪುರಿ ಕೊಟ್ಬಿಡೆ ಒಂದು ಎರಡು ಪಿಠ ಎರಡು ಬೇಡ ಪುರಿಯ ಮುಗೀತು, ರೈಟ್, ವಿ ಮೇಡ್ ಎ ಚಾಯ್ಸ್. ಅದು ಬಾಯಲ್ಲಿ ಹಾಕೊಂಡ ತಕ್ಷಣ ಹಾಗೇನು ದೇರ್ ಇಸ್ ಎ ಚಾಯ್ಸ್, ರುಚಿ ಆಯ್ತೋ ಇಲ್ಲೋ ಅನ್ನಕ್ಕೆ. ಗೊತ್ತಾಯ್ತಾ? ರೈಟ್. ಸೊ ಪ್ರತಿಯೊಂದು ಕ್ಷೇತ್ರದಲ್ಲಿನೂ ವಿ ಹ್ಯಾವ್ ಎ ಚಾಯ್ಸ್ ಟು ಮೇಕ್. ಮಾರ್ನಿಂಗ್ ಟಿಲ್ ಈವ್ನಿಂಗ್, ರಾತ್ರಿ ಮಲಗುವಾಗ ಕೊನೆಯ ವಿಚಾರ ಏನು ಮಾಡ್ತೀರಾ ಅದು ನಿಮ್ಮ ಚಾಯ್ಸೇ. ಒಳ್ಳೆ ವಿಚಾರ ಮಾಡಿ ಮಲಗಿದ್ರೆ ಒಳ್ಳೆ ನಿದ್ರೆ ಆಗುತ್ತೆ, ನೀವು ಒಂದು ಪಕ್ವ ಆಗ್ತೀಯಾ. ಒಂದೊಳ್ಳೆ ಕೆಟ್ಟ ಕೆಟ್ಟದೆಲ್ಲ ನೋಡಿಕೊಂಡು ಕೆಟ್ಟ ಕೆಟ್ಟದ್ದು ಮಲಗಿದೆ ಅಂದರೆ ರಾತ್ರಿ ಎಲ್ಲ ಅದೇ ಕನಸು ಬಿಡುತ್ತೆ, ರೈಟ್? ದಟ್ ಈಸ್ ದ ಚಾಯ್ಸ್ ಯು ಮೇಡ್. ಇಂಥ ಕನಸು ಹಾಕ್ಬಿಡ್ತಾವೆ ಸರ್ ನನಗೆ ಅಂದರೆ, ನೀ ಅಂಥ ಚಾಯ್ಸ್ ಮಾಡಿದೀಯಾ, ಅದಕ್ಕೆ ಅದು ಕಾನ್ಷಿಯಸ್ಲಿ ಅಂಥದ್ದು ಏನೋ ಹಾಕಿದೆಯಾ, ಅದು ಅನ್ಕಾನ್ಷಿಯಸ್ಲಿ ಸಬ್ ಕಾನ್ಷಿಯಸ್ಲಿ ಅದು ಓಪನ್ ಆಗ್ತಾ ಇರುತ್ತೆ, ಅದೇ ಡ್ರೀಮಿ ಸ್ಟೇಟ್. ಅದ್ರ ಬಗ್ಗೆ ಇನ್ನೊಂದ್ಸಲ ಯಾವಾಗಾದರೂ ವಿಚಾರ ಮಾಡೋಣ. ಗೊತ್ತಾಯ್ತಾ? ಯಾರೋ ಒಬ್ರು ನಿಂಗೆ ಏನೋ ಅಂದರು ಅಂದರೆ, ಕೋಪ ಮಾಡಿಕೊಂಡ್ರು ಅಂದರೆ, ಅವ್ರಿಗೆ ನೀನು ವಾಪಸ್ ನೀನು ಕೋಪದಲ್ಲಿ ಹೇಳಬೇಕಾ, ಏನು ಸುಮ್ಮನೆ ಶಾಂತಾಗಿ ಆಯ್ತು ರೀ ಸಾರಿ ಅಂತ ಹೇಳಿ ಸರ್ಕೊಳ್ಬೇಕಾ, ಇಲ್ಲ ವಾಪಸ್ ಅವ್ರಿಗೆ ಏ ಹಂಗೆ ಯಾಕೆ ಮಾತಾಡ್ತೀನಿ ಅಂತೇಳಿ ಸಿಟ್ಲೆ ಹೇಳಿದ್ರೆ ನೀನು ಸಿಟ್ಲೆ ಹೇಳೋದು, ರೈಟ್? ಇಟ್ ಈಸ್ ಯುವರ್ ಚಾಯ್ಸ್. ಹೌ ಡು ಯು ಬಿಹೇವ್ ವಿತ್ ದ ವರ್ಲ್ಡ್ ಈಸ್ ಯುವರ್ ಚಾಯ್ಸ್. ಯಾರೋ ಏನೋ ಅಂದಿದ್ದನ್ನು ನೀ ಹೆಂಗೆ ತೊಗೊಳ್ತೀಯ ಅದು ಇದೇ ಚಾಯ್ಸ್. ಗೊತ್ತಾಯ್ತಾ? ಸೊ ಆಸ್ಕ್ ಯುವರ್ ಸೆಲ್ಫ್, ಏನು ಚಾಯ್ಸ್ ಇದೆ ನೋಡಿ. ಎವ್ರಿವೇರ್ ದೇರ್ ಆರ್ ಚಾಯ್ಸಸ್ ಟು ಮೇಕ್. ಸೊ ಯಾವ ವ್ಯಕ್ತಿ ಚಾಯ್ಸ್ ಮಾಡೋದನ್ನು ಕಲಿತಾನೆ, ವೇರ್ ಹಿ ಮೇಕ್ಸ್ ಗುಡ್ ಚಾಯ್ಸಸ್, ದೆನ್ ಹಿ ಬಿಕಮ್ಸ್ ಸಕ್ಸಸ್ಫುಲ್, ಮೈ ಡಿಯರ್ ಫ್ರೆಂಡ್ಸ್. ಗೊತ್ತಾಯ್ತಾ? ಸೊ ತಾವುಗಳು ಈ ಎಕ್ಸಾಮನ್ನು ಯಾವ ಎಕ್ಸಾಮ್ ಬರೀಬೇಕಂತ ಚಾಯ್ಸ್ ಮಾಡ್ತಾ ಇದ್ದೀರಾ? ದಿಸ್ ಇಸ್ ಅ ಬಿಗ್ ಕ್ವಶನ್. ಗೊತ್ತಾಯ್ತಾ? ನಾನು ಮುಂದೆ ಇದೇ ಎಪಿಸೋಡ್ 2 ಬರುತ್ತೆ, ನೀವೆರಡೂ ನೋಡ್ಕೊಳ್ಳಿ. ಇದು ಮುಗಿದ ತಕ್ಷಣ ಮತ್ತೊಂದು 2-3 ದಿವಸದಲ್ಲಿ ಮತ್ತೊಂದು ಬರುತ್ತೆ, ಇದೇ ಚಾಯ್ಸ್ನಲ್ಲೇ 2 ಬರುತ್ತೆ, ರೈಟ್? ಸೊ ಯು ನೀಡ್ ಟು ಸಿ ದಿಸ್ ಆ್ಯಂಡ್ ಸಿ ದ್ಯಾಟ್ ಆಲ್ಸೋ. ಅಲ್ಲಿ ನಿಮಗೆ ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು ಏನೇನಾಗುತ್ತೆ ಅಂತ. ಈಗ ಬ್ರೀಫಾಗಿ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೇನೆ, ರೈಟ್? ಒಬ್ಬ ವ್ಯಕ್ತಿಯ ಪರಿಚಯ ಮಾಡಿಸ್ತೀನಿ, ನಾನು ಎಂಥ ಚಾಯ್ಸ್ ಮಾಡಿದ ಅವನು ಅಂತ, ಎಷ್ಟು ಸ್ಟ್ರಾಂಗ್ ಇದ್ದೇವೆ ನಾವು ಅಂತ ಗೊತ್ತು ಮಾಡ್ಕೊಳ್ಬೇಕಂದ್ರೆ ಯು ನೀಡ್ ಟು ನೋ ಅಬೌಟ್ ಹಿಮ್. ದ್ಯಾಟ್ ಕಮ್ಸ್ ಇನ್ ದ ನೆಕ್ಸ್ಟ್ ಎಪಿಸೋಡ್. ಬಟ್ ನೌ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಲೈಫ್ ಈಸ್ ಫುಲ್ ಆಫ್ ಚಾಯ್ಸಸ್ ದ್ಯಾಟ್ ವಿ ಮೇಕ್. ಓಕೆ, ಐ ವಿಲ್ ಟೆಲ್ ಯು ಮೈ ಸ್ಟೋರಿ. ಓನ್ಲಿ ನಂದೇ ಒಂದು ಕತೆ ಹೇಳ್ತೇನೆ ನಿಮಗೆ. ಏನಪ್ಪ ಅಂದರೆ, ನಾನು ಐ ವಾಂಟೆಡ್ ಟು ಬಿಕಮ್ ಎ ಟೀಚರ್ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತು. ಆವಾಗ ನಾನು ಕರ್ನಾಟಕ ಕಾಲೇಜ್ ಅಂತಿದ್ದೆ, ಧಾರವಾಡದಲ್ಲಿ ಕರ್ನಾಟಕ ಕಾಲೇಜ್ ಅಂತಿದೆ. ಅಲ್ಲಿ ನಾನು ಒಂದು ದಿವಸ ಒಬ್ಬರು ಟೀಚರ್ ಇದ್ದರು, ಡಾಕ್ಟರ್ ಚಚಡಿ ಅಂತ ಹೇಳಿ, ಅವರು BBA ಡಿಪಾರ್ಟ್ಮೆಂಟದ್ದು ಒಬ್ಬರು, ಏನು ಹಿ ವಾಸ್ ಎ ಪ್ರಿನ್ಸಿಪಲ್ ದೇರ್. ಸೊ ಅದಕ್ಕೆ ನಾನು ಅಲ್ಲಿ ಹೋದಾಗ ಸುಮ್ಮನೆ, ಸರ್ ನಾನು ಹಿಂಗೆ ನಂದೊಂದೇನೋ ಸಂಸ್ಥೆ ತೆಗೆದಿದ್ದೆ, ನಾನು ಒಂದು ಇನ್ಸ್ಟಿಟ್ಯೂಷನ್ ತೆಗೆದಿದ್ದೆ,
ಅದಕ್ಕೆ ಅಲ್ಲಿ ಹೋಗಿ ಸರ್ ಹಿಂಗಿದೆ ಸರ್ ಅದಕ್ಕೆ ನಿಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ಹೇಳಿಬಿಡಿ ಸರ್ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ಇಲ್ರಿ ನಿಮ್ಗೊಂದು ಕ್ಲಾಸ್ ಕೊಟ್ಬಿಡ್ತೀನಿ ನಾಳೆ ಮುಂಜಾನೆ ನೀವು ಬಂದುಬಿಡ್ರಿ ಅಂತಂದ್ರು ಅವರು. ನೀವು ಬಂದುಬಿಡ್ರಿ ಅಂದ್ಕೊಳ್ಳಿ, ನಾ ಕ್ಲಾಸ್ ಅಂದ್ಕೊಳ್ಳಿ, ಇನ್ನು ನಾ ಕ್ಲಾಸ್ ತೊಗೊಂಡಿಲ್ಲ, ಏನಿಲ್ಲ, ಏನು ಮಾಡೋದು, ಹೆಂಗೆ ತೊಗೊಳ್ಳೋದು, ನಾ ಯಾಕಂದ್ರೆ ಹೆಂಗೆ ಪಬ್ಲಿಕ್ನಾಗ ಮಾತಾಡಿದ್ದೇ ಇಲ್ಲ. ಇಫ್ ಯು ಥಿಂಕ್ ನಾನು ನಾ ಬಿ ಎ ಮಾಡೇನಿ, ಬಿ ಎಡ್ ಮಾಡೇನಿ, ಎಮ್ ಎಡ್ ಮಾಡೇನಿ, ಆಮೇಲೆ ಎಜುಕೇಷನ್ ಮಾಡೇನಿ, ಆಮೇಲೆ ನಾ ಟೀಚರ್ ಆಗಿನಿ ಅಂದ್ರೆ ಸುಳ್ಳು. ನಾ ಟೀಚರ್ ಬೈ ಚಾನ್ಸ್ ಆಗಿದ್ದೇನೆ, ಏನೋ ಇರಬೇಕು, ನಮ್ಮಪ್ಪ ಟೀಚರ್ ಇದ್ರು, ಅದಕ್ಕೆ ನ್ಯಾಚುರಲಿ ಒಂದು ಡಿ ಎನ್ ಒಳಗೆ ಟೀಚರ್ ಇರ್ಬೋದು. ಆಮೇಲೆ ನಾನು ಇನ್ನೊಬ್ಬರ ಜೊತೆ ಕುತ್ಕೊಂಡು ಮಾತಾಡಿದಾಗ ಅವ್ರಿಗೆ ಕನ್ವಿನ್ಸ್ ಆಗ್ತಾ ಇತ್ತು, ಒಂದು ಫ್ರೆಂಡ್ಸ್ ಜೊತೆ ಇದ್ದಾಗ ಕನ್ವಿನ್ಸ್ ಆಗ್ತಿತ್ತು, ಎಷ್ಟೋ ಜನ ಬಂದು ನನ್ನ ಸಲಹೆ ಸೂಚನೆ ತೊಗೊಳ್ತಿದ್ರು, ಅದೆಲ್ಲ ಓಕೆ. ಬಟ್ ಕ್ಲಾಸ್ ರೂಮ್ನಲ್ಲಿ ಹೋಗಿ 20-30-40 ಜನಕ್ಕೆ ಮಾತಾಡಿದ್ದು ಸುಳ್ಳು, ನಾನು ಮಾಡಿದ್ದೇ ಇಲ್ಲ. ಬಟ್ ಅಲ್ಲಿ ಡಾಕ್ಟರ್ ಚಚ್ಡಿ ಅವ್ರು ಹೇಳಿಬಿಟ್ರು, ಇಲ್ಲ ನೀವು ಹೋಗಿ ಕ್ಲಾಸ್ ತೊಗೊಳ್ಳಿ, ನಾಳೆ ಮಾರ್ನಿಂಗ್ ನೀವು ಕ್ಲಾಸ್ ತೊಗೊಂಬಿಡಿ ಅಂತ ಹೇಳಿದ್ರು. ರೈಟ್, ನಾನು ಮಾರ್ನಿಂಗ್ ಕ್ಲಾಸ್ ಇದೆ ಅಂದರೆ ಎಲ್ಲದಕ್ಕೂ ರೆಡಿ ಆದೆ ನಾನು. ಒಳ್ಳೆ ಪ್ಯಾಂಟ್ ಶರ್ಟ್ ಹಾಕ್ಕೊಳ್ಳೋದು, ಆಮೇಲೆ ಹೆಂಗೆ ಮಾತಾಡಬೇಕು, ಫಸ್ಟ್ ಯಾಕೆ ಅತಿ ಹೇಳಿ, ಇಲ್ಲ ಫಸ್ಟ್ ಏನು ಹೇಳಿ, ಹೆಂಗೆ ಚಾಲು ಮಾಡಲಿ, ಬೋರ್ಡ್ ಹಿಂದೆ ಹೊಳ್ಳೆ ಏನೇನು ಬರೀಲಿ ಬೋರ್ಡ್ ಮ್ಯಾಗ, ಹೆಂಗೆ ಮಾಡಬೇಕು, ಒಂದು ತಾಸದ ಕ್ಲಾಸ್ ಅಲ್ಲ, ಫಸ್ಟ್ ಟೈಮ್ ಇನ್ ಲೈಫ್, ಸೊ ಅದನ್ನ ಹೆಂಗೆ ಮಾಡಬೇಕು ಅಂತ ಐ ಪ್ರಿಪೇರ್ಡ್ ಮೈ ಸೆಲ್ಫ್. ರಾತ್ರಿಯೆಲ್ಲ ನಿದ್ರೆ ಇದ್ದಿದ್ದಿಲ್ಲ, ಐ ಪ್ರಿಪೇರ್ಡ್ ಮೈ ಸೆಲ್ಫ್ ಫಾರ್ ದ ಹೋಲ್ ನೈಟ್. Then I decided this is the topic I am going to talk. Then I am going to talk to those students. So, avarige helthene avrudin background ella bahala preparation madide.